बहु आय्के प्रश्नावली आगदे सिद्धु क्षेत्र विचार इंदे हागादरे क्षेत्र गोंदलक्के सिद्धरामय्य तेरे एळितारा एंब प्रश्ने मूडता इदे मनियवर जोते चर्चिसि निर्धारवन्न प्रकटिसुवुदागि सिद्धरामय्य हेळिकेयन्न नीडिदरु हागादरे इंदु क्षेत्र गोंदलक्के सिद्धरामय्य तेरे एळितारा क्षेत्र यावुदय्य एंब प्रश्नेगे उत्तर सिगुत्ता सिद्धरामय्य स्पर्धेगे सिद्धवागिद्या हागादरे कोलार कोलार बादामी वरुण कडूर पैकी आय्के यावुदय्या एंब प्रश्नेगे सिद्धरामय्य इंदे उत्तर नीडतारा ओंदेडे अभिमानिगळ ओत्ताय मत्तोंदेडे नायकरु याव रीति हेळ्तारे आ रीति नायकर सलहेयन्न फालो माडबेकु बहु आय्के प्रश्नावळियाद सिद्धु क्षेत्र विचारक्के संबंधपट्टंते इंदे क्षेत्र गोंदलक्के सिद्धरामय्य तेरे एळितारा एंब प्रश्ने मूडुत्तदे ಮನೆಯವರ ಜೊತೆ ಚರ್ಚಿಸಿ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೇಳಿದ್ರು ಕ್ಷೇತ್ರ ಯಾವುದಯ್ಯ ಎಂಬ ಪ್ರಶ್ನೆಗೆ ಇಂದೆ ಹಾಗಾದ್ರೆ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಿದ್ದರಾಮಯ್ಯ ಸ್ಪರ್ಧೆಗೆ ಕೋಲಾರ ಸಿದ್ಧವಾಗಿದ್ಯಾ ಅಥವಾ ಬಾದಾಮಿಯಲ್ಲಿ ನಿಲ್ತಾರಾ ಅಥವಾ ವರುಣಾದಲ್ಲಿ ನಿಲ್ತಾರಾ ಎಂಬ ಪ್ರಶ್ನೆ ಸಾಕಷ್ಟು ಗೊಂದಲಕ್ಕೀಡಾಗಿತ್ತು ಒಂದೆಡೆ ಅಭಿಮಾನಿಗಳು ಒತ್ತಾಯ ಮಾಡುತ್ತಿದ್ದಾರೆ ನೀವು ಕೋಲಾರದಲ್ಲೇ ಸ್ಪರ್ಧೆಯನ್ನ ಮಾಡಬೇಕು ಅಂತ ಮತ್ತೊಂದೆಡೆ ನಾಯಕರು ಕೋಲಾರ ಸ್ಪರ್ಧೆ ಬೇಡ ಎಂಬ ರೀತಿ ಸಲಹೆಯನ್ನು ಕೂಡ ನೀಡಿದ್ದಾರೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾರೆ ವಿಪಕ್ಷ ನಾಯಕ ಅನ್ನೋ ಪ್ರಶ್ನೆ ಸಾಕಷ್ಟು ಗೊಂದಲಕ್ಕೀಡಾಗಿದೆ ಹಾಗಾದ್ರೆ ಮನೆಯವರ ಜೊತೆ ಚರ್ಚಿಸಿ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು ಹಾಗಾದ್ರೆ ಇಂದೆ ಕ್ಷೇತ್ರ ಗೊಂದಲಕ್ಕೆ ತೆರೆ ಎಳೆಯುತ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಎಸ್ ಬಹು ಆಯ್ಕೆ ಪ್ರಶ್ನಾವಳಿ ಆಗಿರುವಂತಹ ಸಿದ್ದು ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರ ಜೊತೆ ನಾನು ಈ ವಿಚಾರವನ್ನ ಚರ್ಚಿಸಿ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯರವರು ಹೇಳಿಕೆಯನ್ನ ನೀಡುತ್ತಾರೆ ಅದೇ ರೀತಿ ಇಂದು ಕ್ಷೇತ್ರ ಗೊಂದಲಕ್ಕೆ ತೆರೆ ಎಳಿತಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರಾ ಯಾವುದು ಅವರ ಕ್ಷೇತ್ರ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ ಹಾಗೆ ಅವರು ಯಾವ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡಿಲ್ಲ ಹಾಗೆ ಇಂತ ಕ್ಷೇತ್ರದಲ್ಲೇ ನಾನು ನೆಲ್ತೀನಿ ಅಂತಾನೂ ಕೂಡ ಹೇಳಿಲ್ಲ ಕೋಲಾರದಲ್ಲಿ ಬೇಡ ಅಂತ ನಾಯಕರು ಈಗಾಗಲೇ ಸಲಹೆಯನ್ನು ಕೂಡ ನೀಡಿದ್ದಾರೆ ಒಂದೆಡೆ ಅಭಿಮಾನಿಗಳು ಒತ್ತಾಯವನ್ನ ಮಾಡುತ್ತಿದ್ದಾರೆ ನೀವು ಕೋಲಾರದಲ್ಲೇ ಸ್ಪರ್ಧೆಯನ್ನ ಮಾಡಬೇಕು ಎಂದು ಯಾವ ಕ್ಷೇತ್ರ ಫೈನಲ್ ಮಾಡ್ತಾರೆ ಅಂತ ಸಾಕಷ್ಟು ಕುತೂಹಲ ಕೂಡ ಇದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಎಸ್ ರೂಪೇಶ್ ಇದೀಗ ಬಹು ಆಯ್ಕೆ ಪ್ರಶ್ನೆಯಾಗಿದೆ ಈ ಸಿದ್ದು ಕ್ಷೇತ್ರ ವಿಚಾರ ಇಂದು ಕ್ಷೇತ್ರ ಗೊಂದಲಕ್ಕೆ ತೆರೆ ಎಳಿತಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಸಿದ್ದರಾಮಯ್ಯನವರು ಕಳೆದ ಒಂದು 4-5 ತಿಂಗಳಿಂದ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಯಾಕಂದ್ರೆ ಬಾದಾಮಿ ಆಯ್ತು ಬೇರೆ ಬೇರೆ ಕ್ಷೇತ್ರವನ್ನ ಸರ್ವೆ ಮಾಡ್ತಿದ್ರು ಅದಾದ ಬಳಿಕ ಹೋಗಿ ಕೋಲಾರವೇ ಸೇಫ್ ಅಂತ ಹೇಳಿ ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರು ಆದ್ರೆ ಮೊನ್ನೆ ಚುನಾವಣಾ ಕೇಂದ್ರ ಸಮಿತಿಯ ಒಂದು ಮೀಟಿಂಗ್ ಹೋದಾಗ ಅಲ್ಲಿ ನೀವು ಸೋಲುವಂತ ಸಾಧ್ಯತೆಗಳು ಇದೆ ಅದೇ ರೀತಿಯಾಗಿ ಸೋಲ್ತೇ ಇದ್ರು ಕೂಡ ಟಫ್ ಫೈಟ್ ಅಂತ ಕೂಡ ಖಂಡಿತ ಆಗುತ್ತೆ ಹೀಗಾಗಿ ನಿಮ್ಮನ್ನ ಆ ಕ್ಷೇತ್ರಕ್ಕೆ ಸೀಮಿತ ಮಾಡ್ಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರಗಳನ್ನಾಗುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಂದಿಷ್ಟು ಕ್ಷೇತ್ರಗಳನ್ನು ಸೋತಿದ್ರು ಅದೇ ರೀತಿಯಾಗಿ ಮಹಾನ್ ನಾಯಕರುಗಳನ್ನ ಸೋಲಿಸಿ ಅಂದ್ರೆ ಬಿಜೆಪಿ ಷಡ್ಜಿಗಳೇ ಆತರ ಯಾಕಂದ್ರೆ ಒಂದು ಟಫ್ ಫೈಟ್ ಅನ್ನ ಮಾಡೋದು ಹೀಗಾಗಿ ಸೋಲುವ ಭಯ ಬಂದಾಗ ಆ ಕ್ಷೇತ್ರಕ್ಕೆ ಸೀಮಿತ ಆಗ್ತಾರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಹೆಚ್ಚು ಹೆಚ್ಚು ಅಂದ್ರೆ ಅಲ್ಲಿ ಕಾಂಗ್ರೆಸ್ಗೆ ಓವರ್ಆಲ್ ಆಗಿ ಸೀಟ್ಗಳು ಕಡಿಮೆ ಬರುತ್ತಿರುವಂತ ಸ್ಟ್ರಾಟಜಿಯನ್ನ ಬಿಜೆಪಿ ಪ್ರಯೋಗಿಸ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ದು ನೀವು ಕೋಲಾರ ಬಿಟ್ಟು ಬೇರೆ ಕ್ಷೇತ್ರ ಇನ್ನಷ್ಟು ಶೇಪ್ ಆಗಿರೋ ಕ್ಷೇತ್ರವನ್ನ ಈ ಶೇಪ್ ಆಗಿರೋ ಕ್ಷೇತ್ರದಲ್ಲಿ ನಿಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಲಹೆಯನ್ನು ಕೊಟ್ಟಿದ್ದು ಹೀಗಾಗಿ ಇವತ್ತು ಕುಟುಂಬದವರ ಜೊತೆ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಹೀಗಾಗಿ ವರ್ಣದಿಂದಲೇ ನಾನೇ ಸ್ಪರ್ಧಿಸ್ತು ಅಂತೇಳಿ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೀಗಾಗಿ ವರ್ಣ ಹೊರತುಪಡಿಸಿ ಬೇರೆ ಕ್ಷೇತ್ರವನ್ನು ತೆಗೆದುಕೊಳ್ತಾರಾ ಅಥವಾ ಈಗ ಕೋಲಾರದಲ್ಲೇ ನಿಲ್ತಾರಾ ಬಾದಾಮಿಯಲ್ಲಿ ನಿಲ್ತಾರಾ ಅಥವಾ ಅದೇ ರೀತಿಯಾಗಿ ಕಡೂರಿನಲ್ಲಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಹೀಗಾಗಿ ಕಡೂರಿನಲ್ಲಿ ನಿಲ್ಲಿ ಕೂಡ ಅಂತ ಪ್ರಸ್ತಾಪಗಳು ಆಗ್ತಾ ಇದೆ ಹೀಗಾಗಿ ಕಡೂರಿನಲ್ಲೇ ನಿಲ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ ಬಹುಮುಖ್ಯವಾಗಿ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈಗ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಕೋಲಾರದಲ್ಲಿ ನಿಲ್ಬೇಕು ಅಂತ ತಿಳಿಸಿದ್ದಾರೆ ಹೀಗಾಗಿ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ ಯುಗಾದಿ ಏನೋ ಒಂದು ಗುಡ್ ನ್ಯೂಸ್ ನೀಡುವಂತ ಸಾಧ್ಯತೆ ಕೂಡ ಇದೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ ಗಾಗಿ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ